ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಹವ್ಯಕರ ಶೈಲಿಯಲ್ಲಿ ಬಸಳೆ ಸಾಂಬಾರನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಮನೆಯಲ್ಲೇ ಬಸಳೆಯನ್ನು ಬೆಳೆಸ್ಕೊಂಡಿದ್ದೀನಿ. ಈ ಸಾರಿ ನಾನು ನೆಲದಲ್ಲೇ ಹಬ್ಬಿಸಿದ್ದೀನಿ ಬಸಳೆನ. ನೋಡಿ, ದೊಡ್ಡ ದೊಡ್ಡ ಸೈಜಲ್ಲಿ ಎಲೆಗಳು ಬಂದಿದೆ. ಬಸಳೆ ಬೆಳೆಸೋದು ತುಂಬಾ ಸುಲಭ. ನೆಲದಲ್ಲೇ ಹಬ್ಬಿಸ್ಕೊಂಡಿರೋದ್ರಿಂದ ಇದನ್ನ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮಣ್ಣೆಲ್ಲ ಇರುತ್ತೆ, ಎಲೆಗೆಲ್ಲ ಹಿಂಭಾಗದಲ್ಲೆಲ್ಲ ಮಣ್ಣೆಲ್ಲ ಪಡ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬಸಳೆ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಬಸಳೆ ಸೊಪ್ಪಿನ ದಂಟನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ಬೀಜ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಆದರೂ ಎಲ್ಲೋ ಒಂದು ಎರಡು ಬೀಜ ಉಳಿದೋಗಿದೆ. ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಸಳೆ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊಪ್ಪು ದಂಟು ಎರಡನ್ನು ಕೂಡ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಈ ಸರಿ ಬಸಳೆ ಸೊಪ್ಪು ನೆಲದ ಮೇಲೇ ಹಬ್ಕೊಂಡಿರೋದ್ರಿಂದ ಮಣ್ಣು ತುಂಬಾ ಇತ್ತು. ಅದಕ್ಕೋಸ್ಕರ ಕ್ಲೀನಾಗಿ ತೊಳ್ಕೊಂಡೆ, ಇಲ್ಲಾಂದರೆ ಎಲೆ ಹಿಂದ್ಗಡೆ ಎಲ್ಲ ತುಂಬಾ ಮಣ್ಣಿದ್ದು ಬಿಡತ್ತೆ. ಅಲ್ಲಿ ಬೇರೆ ಹೆಗ್ಣ ಎಲ್ಲ ಮಣ್ಣನ್ನು ಎತ್ತಾಕಿತ್ತು. ಅದಕ್ಕೋಸ್ಕರ ತುಂಬಾ ಕ್ಲೀನಾಗಿ ಹೊರಗಡೆನೂ ತೊಳ್ಕೊಂಡು ಬಂದೆ, ಒಳಗಡೆ ಬಂದು ಕೂಡ ಕ್ಲೀನಾಗಿ ತೊಳ್ಕೊಂಡು. ಈಗ ಕುಕ್ಕರ್ ಕಂಟೈನರಲ್ಲಿ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡು, ತೊಗರಿಬೇಳೆನ ಕ್ಲೀನಾಗಿ ತೊಳ್ಕೊಂಡ ನಂತರ ಕಟ್ ಮಾಡ್ಕೊಂಡಿರೋದೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ, ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಸೊಪ್ಪು ಬೇಗ ಕರಗೋಗುತ್ತೆ, ಸೊಪ್ಪು ಜಾಸ್ತಿ ಕಾಣುತ್ತೆ, ಅಷ್ಟೇ ನೀರು ಬೇಕಾಗಲ್ಲ. ಹಾಗೆ ಇದನ್ನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಮೂರು ವಿಸಿಲ್ಸ್ ಕೂಗಿಸ್ಕೊತೀನಿ. ಇದನ್ನು ಸ್ಟೌ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ನಾನು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನೆಣ್ಣೆನೇ ತುಂಬ ಚೆನ್ನಾಗಿ ಇರೋದು, ಒಳ್ಳೆ ರುಚಿ ಕೊಡುತ್ತೆ. ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಬಸಳೆ ಸೊಪ್ಪಿನ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಇವಾಗ ಕಟ್ ಮಾಡ್ಕೊಂಡಂಥ ಅರ್ಧ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಹಸಿ ವಾಸನೆ ಹೋಗೋವರೆಗೆ ಇದನ್ನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರ್ಕೊಂಡ್ರೆ, ಒಳ್ಳೆ ಘಮ ಕೊಡುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿಯನ್ನು ಸ್ವಲ್ಪ ಹುರ್ಕೊಂಡಿದ್ದೆ, ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆರು ಎಸ್ನಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕುಟ್ಟಿ ತೊಗೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಜಜ್ಜಿಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವೆರಡನ್ನು ಸ್ವಲ್ಪ ಹುರ್ಕೊಂಡು ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಬೇರೆ ಎಲ್ಲ ಸಾಮಗ್ರಿಗಳನ್ನ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ನೋಡ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಇದನ್ನ ಹುರ್ಕೋಬೇಕು. ಹಾಗೆ ಜೀರಿಗೆಯನ್ನು ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ. ನಾವು ಹೆಚ್ಚಾಗಿ ಪ್ರತಿನಿತ್ಯ ಏನೇ ಸಾಂಬಾರು ಮಾಡಿದ್ರು ಹುರಿದೇನೆ ಮಾಡೋದು. ಒಂದೊಂದು ತರಕಾರಿಗೆ ಒಂದೊಂದು ರೀತಿ ಹುರಿತೀವಿ. ಈ ರೀತಿ ಹುರ್ಕೊಂಡು ಮಾಡಿದ್ರೆ ಫ್ರೆಶ್ ಆಗಿ ಆಗಲೇ ನಾವು ರೆಡಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಾಂಬಾರು ಪೌಡ್ರ್ ಎಲ್ಲ ಮಾಡಿಕೊಂಡ್ರೆ ಅದು ಒಂದೇ ಟೇಸ್ಟ್ ಆಗಿರುತ್ತೆ, ಎಲ್ಲೋದಕ್ಕೂ ಒಂದೇ ಪೌಡ್ರನ್ನ ಬಳಸೋದಕ್ಕೆ. ಅದಕ್ಕೋಸ್ಕರ ನಾವು ಈ ರೀತಿ ಹುರ್ಕೊಂಡು ಮಾಡ್ತೀವಿ. ಅರ್ಜೆಂಟಿಗೆಲ್ಲ ಮಾಡುವಾಗ ಅದು ಚೆನ್ನಾಗಿರುತ್ತೆ, ಟೈಮೆಲ್ಲ ಇದೆ ಅಂದರೆ ಇದೇ ಚೆನ್ನಾಗಿರುತ್ತೆ. ಈಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, ಒಂದೂವರೆ ಚಮಚದಷ್ಟು ಧನಿಯಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು.
ಹಾಗೆ ಅರಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು, ಚಿಕ್ಕ ಚಮಚದಲ್ಲಿ. ಹಾಗೆ ಇವಾಗ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 8-10 ಕಾಳು ಅಷ್ಟೇ, ಜಾಸ್ತಿ ಹಾಕಬಾರ್ದು, ಕೈಯಾಗಿಬಿಡುತ್ತೆ ಮೆಂತ್ಯ. ನೋಡಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಹಾಗೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಡಿಕೆ ಮೆಣಸನ್ನು 8-10 ತೊಗೊಂಡಿದ್ದೀನಿ. ಖಾರ ಚೆನ್ನಾಗಿರಬೇಕು, ನಿಮಗೆ ಇನ್ನೂ ಚೆನ್ನಾಗಿ ಖಾರ ಬೇಕಂದರೆ ಇದ್ರ ಜೊತೆಗೆ 2 ಗುಂಟೂರು ಮೆಣಸು ಬೇಕಾದರೂ ಸೇರಿಸ್ಕೋಬೋದು. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಅಡಿಕೆ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಹುರ್ಕೊಂಡಿದ್ದಾಗಿದೆ, ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿರೋದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಬೌಲಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ 1 ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇವಾಗ 1 ರೌಂಡ್ ಇದನ್ನ ರುಬ್ಕೊಳ್ತೀನಿ. ನೀರನ್ನ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಅದು ನುಣ್ಣಗಾಗಲ್ಲ, ಮೊದಲು ಹಾಗೇನೆ 1 ರೌಂಡ್ ರುಬ್ಕೊಂಡ್ಬಿಟ್ಟು ಸ್ವಲ್ಪ ತರಿ ತರಿ ಆದಮೇಲೆ ನೀರು ಹಾಕ್ಕೋಬೇಕು. ಇವಾಗ ಕಾಯಿ ಇಷ್ಟು ತರಿ ತರಿ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಇದು ಎಷ್ಟು ನುಣ್ಣಗಾಗುತ್ತೆ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಮಸಾಲೆ ನುಣ್ಣಗಾಗಿದೆ, ನೋಡಿ ಕುಕ್ಕರ್ ತಣ್ಣಗಾಗಿದ್ದೇನೆ, ಓಪನ್ ಮಾಡಿದ್ದೀನಿ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಈ ರೀತಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು, ಆವಾಗ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈಗ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಬೇಯಿಸ್ಕೊಂಡಿರೋದನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಬಸಳೆ ಸೊಪ್ಪೇ ಒಳ್ಳೆ ಗಮ ಅಂತ ಪರಿಮಳ ಬರುತ್ತೆ, ಬೇಕಂದರೆ ಕರಿಬೇವು ಹಾಕಿ, ಬೇಡ ಅಂದರೆ ಬಿಡಿ. ಬಸಳೆ ಸೊಪ್ಪಿನ ಸಾಂಬಾರು ಖಾರ ಖಾರ ಆಗಿರಬೇಕು, ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜೋನಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸೌಳಡಗತ್ತೆ, ಸೌಳಾಗಲ್ಲ. ಇವಾಗ ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದಾಯಿತು. ಉಪ್ಪು ಬೆಲ್ಲ ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು. ಈಗ ರುಬ್ಕೊಂಡಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರ್ನ ತೊಳೆದಂಥ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ, ಚೆನ್ನಾಗಿ ಕುದಿ ಕುದಿ ಬರಬೇಕಿದು. ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೇ ಕುದಿಸ್ಕೋಬೇಕು. ಪರಿಮಳ ಗಮ್ ಅಂತ ಬರ್ತಾ ಇರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಇದು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ಹೀಗೆ ಒಂದು 5 ನಿಮಿಷ ಕುದೀಲಿ ಇದು. ಇವಾಗ ಇದು ಕುದಿದಿದ್ದು ಸಾಕು, ಸ್ಟೋವ್ ಆಫ್ ಮಾಡ್ಕೊಳ್ತೀನಿ. ಸಾಂಬಾರ್ ರೆಡಿ ಆಗಿದೆ. ಈಗ ಬಸಳೆ ಸೊಪ್ಪಿನ ಸಾಂಬಾರು ಪರಿಮಳ ಗಮ್ ಅಂತ ಇದೆ, ಬಿಸಿ ಬಿಸಿಯಾಗಿದೆ ಸಾಂಬಾರು. ಅದಕ್ಕೋಸ್ಕರ ನಾನೀಗ ಊಟ ಮಾಡೋಣ ಅಂತೇಳಿ ಪ್ಲೇಟಲ್ಲಿ ವೈಟ್ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಅನ್ನದ ಜೊತೆಗೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಈ ಬಸಳೆ ಸೊಪ್ಪಿನ ಸಾಂಬಾರು ಅಂದರೆ ತುಂಬಾ ಇಷ್ಟ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹವ್ಯಕ ಬ್ರಾಹ್ಮಣರ ಶೈಲಿಯಲ್ಲಿ ಬಸಳೆ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡ್ತೀವಿ ಅಂತ ನೋಡಿದ್ರಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.